ಹಾಯ್ ಎವ್ರಿವನ್, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಪಿ ಯು ಸಿ ಫಲಿತಾಂಶ ಯಾವಾಗ ಬರುತ್ತೆ ಯಾವಾಗ ಬರ್ತದೆ, ಸಾಕಷ್ಟು ಗೊಂದಲ ಕೂಡ ಆಗಿದೆ. ಅದರ ಬಗ್ಗೆ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಕ್ಲಾರಿಫೈನ ಮಾಡಿದ್ದಾರೆ, ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇದೆ, ಗೊಂದಲ ಕೂಡ ಇದೆ. ಫಲಿತಾಂಶದ ಕುರಿತು ಸಾಕಷ್ಟು ಫೇಕ್ ನುಡಿಸೋದೆ ಕೂಡ ಅರ್ಧಾಗ್ತದೆ. ಈ ಹಿಂದೆ April 17 ಅಂತ ಇತ್ತು, ಈಗ May 5 ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಸಚಿವರು ಕೂಡ ಕ್ಲಾರಿಫೈನ ಮಾಡಿದ್ದಾರೆ. ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಯಾವುದೇ ರೀತಿ ಇನ್ನೂ ಕೂಡ ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ, ಇನ್ನೂ ಕೂಡ ಫಲಿತಾಂಶ ದಿನಾಂಕ ಕೂಡ ಪ್ರಕಟಣೆ ಕೂಡ ಯಾವುದೇ ಮಾಡಿಲ್ಲ, ಮೌಲ್ಯಮಾಪನ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. May 1 ಅಥವಾ 2 ನಾವು ಎಕ್ಸ್ಪೆಕ್ಟೆಡ್ ಡೇಟನ್ನು ಕೂಡ ಇಟ್ಟಿದ್ದೀವಿ. ಅವರು ಅಂದುಕೊಂಡಂತೆ ಆದರೆ ಎಲ್ಲ ಶಿಕ್ಷಕರು ಮೌಲ್ಯಮಾಪನಕ್ಕೆ ಹಾಜರಾಗಿ ಮೌಲ್ಯಮಾಪನ ಕೂಡ ಅಂದುಕೊಂಡ ದಿನಾಂಕದ ಒಳಗಾದರೆ, ಅಂದರೆ May 29 ಅಂದ್ಕೊಂಡಿದ್ದಾರೆ, ಅಂದುಕೊಂಡ ದಿನಾಂಕದ ಒಳಗಾದರೆ ಆರಾಮಾಗಿ ನಿಮಗೆ May 1 ಅಥವಾ 2 ರಿಸಲ್ಟನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸದ್ಯದ ಮಟ್ಟಿಗೆ ಗೈರಾಗುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೋಗ್ತಾ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಡಿಲೇ ಆದರೂ ಕೂಡ ಆಗ್ಬೋದು, 1 ಡಿಲೇ ಆದರೂ ಕೂಡ ಆಗ್ಬೋದು ಅಂತ ನೋಟಿಫೈನ ಮಾಡಿದ್ದಾರೆ. ಇನ್ನೂ ಕೂಡ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಬೋರ್ಡ್ ಅವರು ನಿಮಗೆ ವ್ಯಾಲ್ಯೂಯೇಷನ್ ಮುಗಿದ ನಂತರ ನಿಮಗೆ ಒಂದು ಡೇಟ್ ಅನ್ನು ಕೂಡ ಪ್ರಕಟಣೆ ಮಾಡ್ತಾರೆ, ಆ ದಿನದಂದು ನಿಮಗೆ ರಿಸಲ್ಟ್ ಬರ್ತದೆ. ನಂತರ ನಿಮ್ಮ ಮೌಲ್ಯಮಾಪನ ಕೂಡ ಮುಗಿದ ನಂತರ ನಿಮಗೆ ಪ್ರಕಟಣೆ ಮಾಡ್ತಾರೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮಗೆ ಡೇ ಟು ಡೇಟ್ ಅಪ್ಡೇಟ್ಸ್ಗಳು, ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಚಾನಲಲ್ಲಿ ಡೈಲಿ ಕೂಡ ಬರ್ತಾ ಹೋಗ್ತದೆ.